ಅವರು ಹೇಳಿಕೆ ಬೇರೆ, ಆ ಮತದಾನ ಆದ್ಮೇಲೆ ನೋಡಿ ಏನಾಗ್ತಂತೆ. ಅಲ್ಲ ಈಗ ಅವರು ಕಾಂಗ್ರೆಸ್ ಶಾಸಕರ ಜೊತೆನೇ ಅವ್ರು ಹೋಗಿದ್ದಾರೆ. ಇರ್ಬೋದು, ಸಾಯಂಕಾಲ ಫಲಿತಾಂಶ ಬರುಮಟ್ಟನು, ಅವ್ರು ಮತದಾನ ಮಾಡೋ ಮಟ್ಟನು, ನಾವೇನು ಹೇಳ್ಬೋದು. ಕುದುರೆ ವ್ಯಾಪಾರ ಜೋರದಂತ ಕುದುರೆ ವ್ಯಾಪಾರ ಮತ್ತೊಂದು ವ್ಯಾಪಾರ ನನಗೆ ಗೊತ್ತಿಲ್ಲ. ಸರಿ, ಖರ್ಗೆ ಅವರು ಒಂದು ಏನು ಅಮಿತ್ ಇದು ಏನು ಮೋದಿ ಅವರೇನು ನವಿಲ್ಗೆರೆ ಇಟ್ಟು ಬಂದ್ರು ಏನು ದ್ವಾರಕಾ ಇದಕ್ಕೆ ಸಂಬಂಧಪಟ್ಟಂಗೆ, ಇದು ಏನು ಸಮುದ್ರ ತಾಳದಲ್ಲಿ ಏನು ನವಿಲ್ಗೆರೆ ಇಟ್ಟರೆ ಏನು ಅದು ಬೆಳೀತದ ಅಂತ ಒಂದು ಕಾಮೆಂಟ್ ಮಾಡಿದ್ರು. ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಈ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಏನದವಲ್ಲ ಅದನ್ನು ಉಳಿಸುವಂಥ ಕೆಲಸ ಮೋದಿಯವರು ಮಾಡಬೇಕು. ಕಳೆದ 10 ವರ್ಷದಲ್ಲಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೀವು ನೋಡಬೇಕು. ಮತ್ತು ಯಾವುದು ಮಹತ್ವದ ಮತ್ತು ಇಡೀ ದೇಶ ಆರಾಧನೆ ಮಾಡುವಂಥ ಏನು ಪವಿತ್ರ ಸ್ಥಾನಗಳಿದೆಯಲ್ಲ, ಅದು ಹೆಚ್ಚು ಅಭಿವೃದ್ಧಿ ಮಾಡುವಂಥದ್ದಕ್ಕೆಲ್ಲ ಮಹತ್ವ ಕೊಡುವಂಥ ಕೆಲಸ ಮಾಡಿದೆ. ಹಿಂದೆ ಯಾವ ಪ್ರಧಾನಮಂತ್ರಿನೂ ಮಾಡಲಿಲ್ಲ. ಆ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿ ಮಾಡೋದ್ರಿಂದ ಇವರು ಖರ್ಗೆ ಅವರು ಟೀಕಾ ಮಾಡ್ತಾಯಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ಮಾತನ್ನು ದೇಶದ ಹೇಳ್ಬೋದು. ಸರಿ, ನಿನ್ನೆ ಕಳಸ ಮಂಡಳಿ ಹೋರಾಟ ಸಮಿತಿ ನಾಯಕರುಗಳು ಕೇಂದ್ರ ಸಮಿತಿ ನಾಯಕರುಗಳು ಬಂದು ಪ್ರಹ್ಲಾದ್ ಜೋಶಿ ಅವರಿಗೆ ಚುನಾವಣೆ ಪೂರ್ವದಲ್ಲೇ ಈ ಸಮಸ್ಯೆ ಬಗೆಹರಿಸಲಿ, ಇಲ್ಲಾಂತಂದ್ರೆ ನಿಮ್ಗೆ ಚುನಾವಣಾ ಪ್ರಚಾರ ಮಾಡೋದಕ್ಕೆ ನಾವು ಕೊಡೋದಿಲ್ಲ. ಮೂಲ ಪ್ರಹ್ಲಾದ್ ಜೋಶಿಯವರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರದ ನಮ್ಮ ಕಡೆಯಿಂದ ಏನು ಡ್ಯೂಟಿ ಅದನ್ನು ನಾವು ಮಾಡ್ತೀವಿ. ಬಟ್ ಕೇಂದ್ರ ಸರ್ ಇವರು ಜೋಶಿ ಅವ್ರಿಗೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡೋಣ ಮುಂದೆ ಏನಾಗ್ತದೆ. ಅಲ್ಲ, ಬರೀ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ, ಅದಕ್ಕೆ ವೇಟ್ ಮಾಡೋರಂತೆ, ವೇಟ್ ಮಾಡೋರಂತೆ. ಅದ್ರ ಬಗ್ಗೆ ನಾನು ಅದಕ್ಕೆ ಹಿಂದೆ ಪದೇ ಪದೇ ಹೇಳ್ತಿದ್ದೆ, ಎಲ್ಲ ಇದಕ್ಕೊಂದು ಕಾನ್ಶಿಯಸ್ ಬರಬೇಕು ಅನ್ನೋದು. ಇಲ್ಲಿ ಗೋವಾದಲ್ಲಿ ಹಿಂದೆ ಮನೋಹರ್ ಪರಿಕರ್ ಸಲುವಾಗಿ ಪರಿಕರ್ ಅವ್ರ ಜೊತೆ ಹಲವಾರು ಬಾರಿ ನಾ ಮಾತಾಡಿದ್ದೆ. ನಾ ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಮತ್ತು ಅವ್ರು ಹೆಚ್ಚು ಕಡಿಮೆ ಕನ್ವಿನ್ಸ್ ಆಗಿದ್ದರು. ಇಲ್ಲರಿಪ್ಪ, ಹುಬ್ಳಿ ಧಾರವಾಡ ಕುಡಿ ನೀರಿನ ಸಮಸ್ಯೆ ಇದೆ, ಡೆಫಿನೆಟ್ಲಿ ನನಗೂ ಅಲ್ಲಿ ಸಂಬಂಧಿಕರು ಭಾಳ ಜನ ಇದ್ದಾರೆ, ನಾನು ಅರ್ಥ ಮಾಡ್ಕೊತೀನಿ. ಆದರೆ ಗೋವಾದಲ್ಲಿ ಅಲ್ಲಿ ಕಾಂಗ್ರೆಸ್ನವರು ನಾವೇನಾದ್ರು ಮಾಡಲಿಕ್ಕೆ ಹೋದರೆ ಅಜಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರಾಜಕಾರಣ ಮಾಡೋಕ್ಕೆ ಚಾಲು ಮಾಡ್ತಾರೆ. ಅಂದರೆ ನಾ ಇಲ್ಲಿ ಕಾಂಗ್ರೆಸ್ ಲೀಡರ್ಸ್ಗಳು ಹೇಳಿದೆ ಸಾಕಷ್ಟು, ಅಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡರ್ಸ್ಗೆ ತಿಳುವಳಿಕೆ ಕೊಡ್ರಿ, ಒಂದು ಕಾನ್ಸಿಯಸ್ ಕ್ರಿಯೇಟ್ ಆದರೆ ಶಾಂತ ರೀತಿಯಿಂದ ಬಗೆಹರಿಸ್ತದೆ ಅಂತ ಹೇಳಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕೆಲವೊಂದು ರಾಜಕಾರಣ ಇದನ್ನು ಹೊಕ್ಕಿದ್ದಾವೆ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡ್ತೀವಿ. ಸರಿ, ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಜೈಶಂಕರ್ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಂತ ಲೋಕಸಭೆಯಲ್ಲಿ ನೋಡಿ, ಒಟ್ಟು ಎಲ್ಲೆಲ್ಲ ಸ್ಪರ್ಧೆ ಮಾಡ್ಬೋದು, ಕರ್ನಾಟಕದಿಂದ ಮಾಡ್ತಾರೋ ಅಥವಾ ಬೇರೆ ರಾಜ್ಯದಿಂದ ಮಾಡ್ತಾರೋ ಅದು ನನ್ನ ಮಾಹಿತಿ ಇಲ್ಲ. ಮಾಡ್ಬೋದು, ಈಗ ರಾಜ್ಯಸಭೆ ಮೆಂಬರ್ ಇಲ್ಲ ಅವರು, ಅದಕ್ಕೆ ಅವರು ಲೋಕಸಭೆಯಲ್ಲಿ ಕಾಂಟೆಸ್ಟ್ ಮಾಡ್ಬೋದು ಅಂತ ನಂದು ಅನಿಸಿಕೆ. ಅಂದ್ರೆ ಅನಿರೀಕ್ಷಿತ ಕ್ಯಾಂಡಿಡೇಟ್ಗಳು, ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತದೆ ಸರ್. ಕರ್ನಾಟಕದಲ್ಲೇ ಇಲ್ಲ, ನಾನು ಕರ್ನಾಟಕ ಅವ್ರು ಬೇರೆ ರಾಜ್ಯ ಮುಖಾಂತರ ಎಲೆಕ್ಷನ್ ನಿಲ್ಬೋದು.